హర హర మహాదేవ్. భైరవం భైరవాకారం భైరవ తంత్ర. ಇವತ್ತಿನ ಈ ವಿಡಿಯೋನಲ್ಲಿ ನೀವು ವೀಕ್ಷಣೆ ಮಾಡ್ತಾ ಇರೋದು ಅಂದರೆ ನೀವು ನೋಡ್ತಾ ಇರೋಂಥದ್ದು ಪಾದರಸ ಮರುಜನ್ಮ ಹೇಗೆ ಪಡ್ಕೋತದೆ ಅಂತ. ಆಯ್ತಾ, ಇದು ವಿಶೇಷವಾಗಿ ವಿಜಯ್ ಪತ್ರೆಯಲ್ಲಿ ಅರ್ದಿರೋಂಥದ್ದು. ಜಾಸ್ತಿ ತೋರ್ಸೋಕ್ಕಾಗಲ್ಲ, ಇಷ್ಟೇ ತೋರ್ಸೋಕ್ಕಾಗೋದು ಇದನ್ನು. ಇದು ಅರ್ದಂಥ ಸಂದರ್ಭದಲ್ಲಿ ಎಲ್ಲ ಈ ರೀತಿ ಆಗಿರುತ್ತೆ. ಹಿಂಗಮ್ಮಕ್ಕದಾಗ ನೋಡಿ, ಇವೆಲ್ಲ ಮರು ಜನ್ಮ ಪಡ್ಕೋತದೆ. ಹಿಂಗಮ್ಮಕ್ಕದಾಗ ಇದ್ದಂಗೆ ಇವೆಲ್ಲ ಮರು ಜನ್ಮ ಪಡ್ಕೊಳ್ಳುತ್ತೆ. ಅಂದ್ಬಿಟ್ಟು ಅಮ್ಕಕ್ಕೆ ಹೋಗ್ಬಾರ್ದು. ಇದ್ರ ಕಲ್ಲು ಇರ್ತದಲ್ಲ, ಆಯ ಕಲ್ಲು ಇದರಲ್ಲಿ ಹಿಂಗೆ ಪ್ರೆಸ್ ಮಾಡಿದಾಗ ಪೂರ್ತಿ ಎಲ್ಲ ಮರುಕಳಿಸ್ತವೆ. ಒಳಗಡೆ ನಾವು ಯಾವ ಸೊಪ್ಪು ಹಾಕೊಂಡು ಅರೆದಿರ್ತೀವಿ ಅದು ಪೂರ್ತಿ ಒಣಗಿರುತ್ತೆ, ಅದರ ಅಂಶನೆಲ್ಲ ರಸ ಹೀರ್ಕೊಂಡಿರುತ್ತೆ. ಇದೇ ಪಾದರಸ ಮರು ಜನ್ಮ ಪಡ್ಕೊಳ್ಳೋಂಥದ್ದು. ಇದ ಅಂದರೆ ಇದು ಅಗ್ನಿಸ್ಥಾಯಿ ಆಗಿರಲ್ಲ, ಇದು ಅಗ್ನಿಸ್ಥಾಯಿ ಆಗಿರಲ್ಲ. ಇದು ಅಗ್ನಿಸ್ಥಾಯಿ ಆಮೇಲೆ ಮಾಡಬೇಕಾಯ್ತದೆ. ಒಟ್ಟಿನಲ್ಲಿ ಇದು ಬಂಗಿ ಸೊಪ್ಪಿನಲ್ಲಿ ಅರೆದಿರೋದ್ರಿಂದ ಪಾದರಸ ಸಂಪೂರ್ಣವಾಗಿ ಭೂಕ ಪಾದರಸ ಆಗಿರುತ್ತೆ. ಅಂದರೆ ಹಸು ಜಾಸ್ತಿ ಆಗಿರುತ್ತೆ, ಭೂಕ ಪಾದರಸ ಆಗಿರುತ್ತೆ. ಆವಾಗ ಇದು ಪ್ರತಿಯೊಂದು ಪ್ರಯೋಗಗಳಲ್ಲಿ ಇದನ್ನು ನೆಗೆಟಿವ್ಗಾರ ಕನ್ವರ್ಟ್ ಮಾಡ್ಬೋದು, ಪಾಸಿಟಿವ್ಗಾರು ಕನ್ವರ್ಟ್ ಮಾಡ್ಬೋದು. ಅಂದರೆ ಒಳ್ಳೆಯದಕ್ಕೂ ಕನ್ವರ್ಟ್ ಮಾಡ್ಬೋದು, ಕೆಡಕಕ್ಕೂ ಕನ್ವರ್ಟ್ ಮಾಡ್ಬೋದು. ಇದು ಆ ರೀತಿ ಇರ್ತದೆ. ಇದು ಇನ್ನೂ ಇದರಲ್ಲಿ ಸಾಕಷ್ಟು ಬರೋದಿದೆ, ಈ ಇಂಟೆಗಳಲ್ಲೆಲ್ಲ ಹಿಂಗೆ ನಿಧಾನ ಕರೀತಾ ಅರಿತಾ ಅರಿತಾ ಸುಮಾರು ಟೈಮ್ ಹಿಡಿಯುತ್ತೆ. ಅದಕ್ಕೆ ಮಾಡ್ತಾಯಿದ್ರೆ ಅದು ಪೂರ್ತಿ ಪಾದರಸ ಸಪ್ರೇಟ್ ಆಗುತ್ತೆ, ನಂತರ ಅದು ಸೊಪ್ಪಿಂದು ಧೂಳು ಕೂಡ ಸಪ್ರೇಟ್ ಆಗುತ್ತೆ. ಇದೇನೆ ಮರುಜನ್ಮ ಪಾದರಸ ಮರುಜನ್ಮ ಆಗೋದು ಅಂದರೆ. ಕೆಲವು ಎಲ್ಲರಿಗೂ ಗೊತ್ತು, ಕೆಲವೊಬ್ಬರು ರಸವಿದ್ಯಾರಿ ಅವ್ರಿಗೆ ಪಾದರಸ ಹರಿಯವ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರು ಹೊಸದಾಗಿ ಇವೆಲ್ಲ ತಗೊಂಡು ಮಾಡ್ತೀನಿ ಅನ್ನೋಂಥವ್ರಿಗೆ ಇದು ಉಪಯೋಗ ಬರುತ್ತೆ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ಮಾಡಿ, ಯಾರು ಇದ್ದರೂ ಮಾಡಿ. ಇದಕ್ಕೇನು ಯಾವುದೇ ರೀತಿ ಏನೂ ಇಲ್ಲ, ನಿಮ್ಮ ತಿಳುವಳಿಕೆ ತಗೊಂಡು ಆರಾಮಾಗಿ ಮಾಡಿ. ಆಯಿತಾ, ಯಾವುದಕ್ಕೆ ಬೇಕಾದ್ರೂ ಬಳಸ್ಬೋದು ಇದನ್ನ. ನಿಮ್ಗೆ ಒಳ್ಳೇದು ಗೊತ್ತಿದ್ರೆ ಒಳ್ಳೇದಕ್ಕೆ ಟ್ರೈ ಮಾಡಿ ಇದನ್ನು ತಗೊಂಡೋಗಿ. ನಿಮ್ಗೇನಾರ ಶತ್ರು ಬಾಧೆಲೆ ತೊಂದರೆ ಅನುಭವಿಸ್ತಿದ್ರೆ ಅಂಥದಕ್ಕೂ ಬೇಕು ಅಂದರೆ ತಗೊಂಡೋಗಿ ಇದನ್ನ ಕೆಲಸ ಮಾಡ್ಬೋದು. ಆಯಿತಾ. ಇವಾಗ ಇದೇನೆ ಪಾದರಸ ಮರುಜನ್ಮ ಅಂದರೆ, ಪಾದರಸ ಅರೆದಾಗ ಇದರಲ್ಲಿ ಸಂಪೂರ್ಣವಾಗಿ ಸೇರಿಬಿಟ್ಟಿರುತ್ತೆ. ನಂತರ ಇದನ್ನು ಒಣಗಿದ ಮೇಲೆ ಅರೆದಾಗ ರಸದ ಅಂಶ ಯಾವುದು, ನಾವು ಯಾವ ಸೊಪ್ಪಲ್ಲಿ ಅರೆದಿರ್ತೀವಿ ಆ ಸೊಪ್ಪದು ರಸ ಹಿಂಗೋದ ಮೇಲೆ ಅದು ಪೂರ್ತಿ ಪಾದರಸ ಭಕ್ಷಣೆ ಮಾಡಿರುತ್ತೆ, ಸೇವನೆ ಆಗಿರುತ್ತೆ. ಅದು ಪಾದರಸದಲ್ಲಿ ವಿಲೀನ ಆಗಿರುತ್ತೆ. ರಸ ಅದರದ್ದು ರಸದಲ್ಲಿರೋಂಥ ಹೊಟ್ಟು ಸಿಪ್ಪೆ ಏನಿರುತ್ತೆ ಅದರದ್ದು ಧೂಳು ಅದೆಲ್ಲ ಒಣಗಿದ ಮೇಲೆ ಆ ಧೂಳನ್ನು ಕೂಡ ಪ್ರತಿಯೊಂದಕ್ಕೂ ಕೆಲಸಕ್ಕೆ ಬಳಸ್ಬೋದು, ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ. ಆಯಿತಾ. ಇನ್ನು ಯಾರು ಬೇಕಾದ್ರೂ ಪ್ರಯೋಗ ಮಾಡ್ಬೋದು, ಇಂಥವರೇ ಮಾಡಬೇಕು ಅಂಥವರೇ ಮಾಡಬೇಕು ಅಂತೇನಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಆಸಕ್ತಿ ಇದ್ದವರು ಯಾರು ಬೇಕಾದ್ರೂ ಇದನ್ನು ಪ್ರಯೋಗ ಮಾಡ್ಬೋದು. ಆಯಿತಾ.